ಎಲ್ಲರೂ ನಮಸ್ತೆ, ನಾನು ನಿಮ್ಮ ಸೂರಜ್. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹ ಲಕ್ಷ್ಮಿ. ಸೊ ನಾನಿದ್ದೀನಿ ಇವತ್ತು ಹುಬ್ಬಳ್ಳಿಯ ಕೋಟಿಲಿಂಗೇಶ್ವರ ನಗರದಲ್ಲಿ. ಸೊ ಇವತ್ತೊಂದು ಹೊಸ ಫ್ಯಾಮಿಲಿ, ಹೊಸ ಕುಟುಂಬದ ಮನೆಗೆ ಹೋಗ್ತಿದ್ದೀನಿ. ಸೊ ಅಲ್ಲಿ ಫ್ಯಾಮಿಲಿ ಹೆಂಗಿರುತ್ತೆ, ಆ ಫ್ಯಾಮಿಲಿ ಜೊತೆ ಮಾತಾಡೋಣ, ಬನ್ನಿ. ಸೊ ಎಲ್ರಿಗೂ ನಮ್ಮ ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನನ್ನದು ನಿಮ್ಮ ಮನೆಗೆ ಬಂದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಡೀ ಮಕ್ಕಳು ನೋಡಿ ನಮ್ಮ ಬಂದ ಕಳ್ಳ, ಇಡೀ ಮನೆ ಮಕ್ಕಳು ಓಡಾಡ್ತಿದ್ದಾರೆ. ಸ್ವಂತರ ನೋಡದೆ ಚಂದ, ನೋಡದೆ ಖುಷಿ. ಸೊ ಮೇಡಮ್, ನಿಮ್ಮ ಹೆಸರು? ಸೊ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ನ ನೀವೇ ಪರಿಚಯ ಮಾಡಿಸ್ಕೊಡಿ. ಇವರು ಇವರು ಎಷ್ಟನೇ ಮಗ? ಎರಡನೇ ಸೊಸಿ. ಮೊದಲನೇ ಸೊಸಿ. ಏನ್ ಹೆಸರು? ಚೈತ್ರ ಪಾಟೀಲ್. ಗುರುಲಕ್ಷ್ಮಿ 1, ಗುರುಲಕ್ಷ್ಮಿ 2, ಗುರುಲಕ್ಷ್ಮಿ 3-4 ಇದೆಯಾ? ಇಲ್ಲ. ಅವರು ಮನೆಯಲ್ಲಿ ಮಕ್ಳು ಇರ್ತಾರೆ, ಎಷ್ಟು ಖುಷಿ ಆಗುತ್ತೆ ನಿಮಗೆ ಮನೇಲಿ ತುಂಬಾ ಮಕ್ಳು ಇರೋದು? ಅಷ್ಟೊಂದು ಖುಷಿ. ಕಷ್ಟ ಆಗಲ್ವಾ ಮಕ್ಕಳನ್ನ ಮೈಂಟೈನ್ ಮಾಡ್ಲಿಕ್ಕೆ? ಅಂದ್ರೆ ರಾತ್ರಿ ಹೊತ್ತು ಅಳ್ತಾರೆ. ಕಷ್ಟ ಇತ್ತಂದ್ರೆ ಮಕ್ಕಳನ್ನ ಆಡಿಸಿದ್ರೆ ಕಷ್ಟ ಎಲ್ಲ ಹೋಗ್ಬಿಡ್ತದೆ. ಧನಿವಾಗಿತ್ತು ಅಂತಂದ್ರು ಇವ್ರನ್ನ ಆಡಿಸಿದಂತ ಕುಂತ್ರೆ ಧನಿವಾಗ್ಲಿ, ಆರಾಮಾಗಿ ಹೋಗ್ಬಿಡ್ತದೆ. ಸೊ ನಿಮ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? 35 ವರ್ಷ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಎಲ್ಲೋ ಇದ್ದು ಕೆಲವೊಂದಿದ್ದು, ಬಟ್ ಅದು ಫ್ಯಾಮಿಲಿ ಒಳಗೆ ನೋಡಿದ ತಕ್ಷಣ ನಿಮಗೆ ಓಕೆ ಅನಿಸ್ತಾ? ಹೆಚ್ಚು ಕಡಿಮೆ ನಾವು ತಂದೆ ತಾಯಿ ಮೇಲೆ ಡಿಪೆಂಡ್ ಇದ್ದವ್ರೆ. ಅವ್ರು ಹೆಂಗ್ ಇರ್ತಾರೆ ಹಂಗೆ. ನೀವು ನಿಮ್ಗೆ ಅನಿಸ್ತು ನೋಡಿದ ತಕ್ಷಣ? ಖುಷಿ ಆಯ್ತು, ಚಂದಿದ್ರು. ಓಕೆ, ಸೊ ಕತ್ಲಲ್ಲಿ ನೋಡಿದ್ರು ಅಂತ ಹೇಳ್ತಿದ್ದಾರೆ. ಸಕ್ಕರೆ ಹೌದು. ಆಮೇಲೆ ನಿಮ್ಗೆ ಬಾಯಿ ಹಾಕುವ ಕೊಕೊಗೋಲ ಬೇಕು, ಅದ್ಯಾವ ಕಲ್ಲರು? ಆಸೆ ಆದಾಗ ಐಸ್ ಕ್ರೀಮ್ ಚೊಕೊಬಾರ್ ಬೇಕು, ಅದ್ಯಾವ ಕಲ್ಲರು? ಹಾ, ಏಳು ಕುಂಡಲ ವಾಡ ವೆಂಕಟರಮಣ ಯಾವ ಕಲ್ಲರು ಅಲ್ವಾ? ಮತ್ತೆ ಅದಕ್ಕೇನು ದೊಡ್ಡದು ಏನಿದೆ? ಸೊ ಮದ್ವೆ ಆದ್ಮೇಲೆ ಹೆಂಗಿದೆ ಸರ್ ಲೈಫ್, ಏನೆಲ್ಲ ಬದಲಾವಣೆ ಐತೆ, ಏನೆಲ್ಲ ಚೇಂಜಸ್ ಆಯ್ತು? ಫ್ರೀಡಮ್ ಜಾಸ್ತಿ ಇತ್ತು ರೀ ಮದುವೆ ಮುಂಚೆ. ಆಮೇಲೆ ಮದುವೆ ಆದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಫ್ರೀಡಮ್ ಎಲ್ಲ ಬಂದ್ ಮಾಡಿದ್ರ ಮೇಡಮ್? ಬಂದದ್ದು ಆಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಮದುವೆ ಮುಂಚೆ ಹೆಂಗಿತ್ತು ಸರ್ ಲೈಫ್? ಮದುವೆ ಅಂದ್ರೆ ಅವಾಗ ನಾಳೆ ಬಗ್ಗೆ ಯೋಚನೆ ಇರಂಗಿಲ್ಲ. ಇವತ್ತಿದ ಇವತ್ತಿಗೆ ಏನ್ ಬಂತು ಮದುವೆ ಆದ್ಮೇಲೆ ಆಮೇಲೆ ಮತ್ತೆ ನಾಳೆ ನಾಡ್ದ ಈ ತರ ಅದು ಎಲ್ಲ ಯೋಚನೆ ಮಾಡಕ್ ಶುರು ಮಾಡಿ. ಜವಾಬ್ದಾರಿ ಜಾಸ್ತಿ ಆಯ್ತು, ಮಕ್ಕಳು ಓದಿಸ್ಬೇಕು, ಮಕ್ಕಳನ್ನ ದೊಡ್ಡವ್ರು ಮಾಡಬೇಕು, ಕೆಲಸ ಮದುವೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಸೊ ಮೇಡಮ್, ಈಗ ನೀವು ಹೇಳಬೇಕು ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆ ಆಗಿ? 3 ವರ್ಷ ಆಯ್ತಾ? ನಿಮ್ದು ಲವ್ ಮ್ಯಾರೇಜ್ ಏನು ಮ್ಯಾರೇಜ್? ಸೊ ಯಜಮಾನ್ರಲ್ಲಿ ಇದ್ದಾರೆ, ವರ್ಕ್ ಮಾಡ್ತಿದ್ದಾರ? ಯಜಮಾನ್ರು ಜೋರು ಇದ್ದಾರ ಪಾಪ ಇದ್ದಾರ? ಸೈಲೆಂಟಾ? ನೀವು ಜಗಳ ಆಡೋಲ್ಲ ಮನೆಯಲ್ಲಿ? ನೀವು ಜೋರ? ಸೊ ಅತ್ತೆ ಮನೆಗೆ ಬಂದ್ಮೇಲೆ, ಅತ್ತೆ ನೋಡಿದ್ಮೇಲೆ ಅತ್ತೆಯಲ್ಲಿರೋ ಯಾವ ಗುಣಗಳು ನಿಮ್ಗೆ ಇಷ್ಟ ಆಯ್ತು? ನಾನು ಕೆಲವೊಂದು ಅದನ್ನ ಪಾಲಿಸಬೇಕು. ಮದುವೆ ಆದಾಗಿಂದ ನೋಡ್ತಿದ್ದೀವಲ್ಲ, ಅವ್ರು ನಮ್ಗೆ ಅತ್ತೆ ತರ ಇಲ್ಲ, ಫ್ರೆಂಡ್ ತರಾನೇ ಇದ್ದಾರೆ. ನಮ್ಮ ವಯಸ್ಸಿನ ಅಂದ್ರೆ ನಮ್ ಜೊತೆ ಈಗ ನಮ್ಮ ಫ್ರೆಂಡ್ಗಳು ಹೆಂಗ್ ತಮಾಷೆ ಮಾತಾಡ್ತಾರೆ. ಓಕೆ, ಸೂಪರ್. ಸೊ ನಿಮ್ಗೆ ಯಾರು ಫೇವ್ರೆಟ್, ಯಜಮಾನ್ ಫೇವ್ರೆಟ್, ಅತ್ತೆ ಫೇವ್ರೆಟ್? ಇಬ್ರು ಯಾರಾದ್ರೂ ಒಬ್ರು ಇಡೋದು ಯಾರು ಜಾಸ್ತಿ ಟೈಮ್ ನಾವು ಅಲ್ಲಿರೋದಲ್ಲ, ಅಲ್ಲಿ ಜಾಸ್ತಿ ಇರ್ತೀರಾ? ಓಕೆ ಮೇಡಮ್, ನಿಮ್ಗೆ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಸೂಪರ್, ಬೆಸ್ಟ್ ಅದು ಆಕ್ಚುಲಿ. ಕೋವಿಡ್ ಅಲ್ಲ, ಆಗಿರೋದು ಲೋ ಬಜೆಟ್ ಮದುವೆ ಅಲ್ವಾ? ಓಕೆ, ನಿಮ್ಗೆ ನಿಮ್ಮ ಹತ್ರ ಕೇಳ್ತೀನಿ, ಇಬ್ರು ಸೊಸೆ ಅಂದ್ರಲ್ಲಿ ನಿಮಗೆ ಯಾರು ಫೇವ್ರೇಟ್ ಸೊಸೆ, ಒಬ್ರು ಹೇಳ್ಬೇಕು. ಕೇಳಿದ್ರೆ ಒಬ್ರದ್ದು ಹೇಳಲ್ಲ ಇವ್ರು, ಯಾಕಂದ್ರೆ ಇಬ್ರು ಒಂದೇ ತರ ಇದ್ದಾರೆ, ನನ್ನಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ.
ತಮ್ಮ ತಾಯಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ. ಹೌದಾ? ನಮ್ಮ ಅತ್ತಿ ಸೊಸೆ ಅಂದ್ರ ಅನ್ನೋ ಭಾವನೆನ ನಮ್ಮಲ್ಲಿಲ್ಲ, ಆ ತರ ಇದೀವಿ. ಈಗ ಎರಡರಲ್ಲಿ ಒಂದ್ ಆರಿಸ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಇಬ್ರು ಬೇಕು. ಓಕೆ ಸರ್. ಮೇಡಮ್ ಬೈತಾರ ನಿಮ್ಗೆ ಏನಾದ್ರು ಬೈದಿದ್ದುಂಟ ತಪ್ಪು ಮಾಡಿದಾಗ? ಇಲ್ಲ, ಅಂಥದ್ದೇನು ಬೈದಿದ್ದು ಬೈಯಲ್ಲ. ಜೋರು ಇಲ್ಲ, ಬೈಕೊಂಡಿರ್ತಾರೆ ಏನ್ರಿ? ಅದು ನನ್ನ ಕಿವಿ ಬಿದ್ದಿಲ್ಲ ಅಥವಾ ನಾನು ಕೇಳಿಲ್ಲ ಅಂದ್ರೆ ನೀವಿಲ್ಲಿದ್ರೆ ಮೇಲೆ ಹೋಗಿ ಬೈತಾರ ಅನ್ಸುತ್ತೆ. ನೀವು ಮೇಲೆ ಇದ್ರೆ ಹಾಲಿಗೆ ಬಂದು ಬೈತಾರ ಅನ್ಸುತ್ತೆ. ಹೌದಾ ಮೇಡಮ್? ಇಲ್ಲಿದ್ರೆ ಮೇಲೆ ಹೋಗಿ ಬೈತೀರ? ಪ್ರೀತಿ, ಅದೇ ಪ್ರೀತಿ, ಪ್ರೀತಿ ಎಲ್ಲ ಬೈಯೋದು. ಜಾಸ್ತಿ ಆದಾಗ ಬೈದ್ರು ಬೈದ್ರು, ಪ್ರೀತಿ ಜಾಸ್ತಿ ಆದತ್ ನಾಯ್ಕ ನಮಗೆ ಮತ್ತೆ ಪ್ರೀತಿ ಮಾಡೋದು. ನೋಡಿ ಕೇಳಿ, ಲವ್ ಬರ್ಡ್ಸ್ ಅಂದ್ರು ಲವ್ ಬರ್ಡ್ಸ್. ಸೊ ಲವ್ ಮಾಡ್ತಾನೆ ಇರ್ತೀರಾ? ಸೊ ಯಾರು ಯಾರು ಫಸ್ಟ್ ಮುತ್ತಾರು ಕೊಟ್ಟಿರೋದು? ನೀವು ಕೊಟ್ಟಿರೋದು, ಇವ್ರು ಕೊಟ್ಟಿರೋದು? ಇನ್ನು ಲವ್ ಬರ್ಡ್ಸ್ ಅಲ್ವಾ, ಈಗ ನೀವು ಹೇಳ್ಬೇಕು ಇವ್ರನ್ನ. ಅಮ್ಮ ನಿಮ್ಗೆ ಎಷ್ಟು ವರ್ಷ ಆಯ್ತಮ್ಮ ಮದುವೆಯಾಗಿ? 53 ವರ್ಷ ಆಯ್ತಾ? 5 ವರ್ಷ ಆಯ್ತಾ? ಓಕೆ. ಸೊ ನೀವೆಲ್ಲಾದ್ರೂ ಹೋಗಿದ್ದೀರಾ ಮದುವೆ ಆದ ಸ್ಟಾರ್ಟಿಂಗ್? ಸ್ಟಾರ್ಟಿಂಗ್ ಏನ್ರಿ, ಅವ್ ಹಳೆ ನಮ್ದು 50 ಮನೆ 30 ಮಂದಿ. ಅಯ್ಯೋ, ಜಾಯಿಂಟ್ ಫ್ಯಾಮಿಲಿ. ಕರ್ಕೊಂಬಂದ್ರು ಮೂರ್ತಾರ, ಅದೇ ನಮಸ್ಕಾರ ಒಬ್ರಿಗಾದ್ರೂ ಮಾಡ್ಲಿಕ್ಕೆ ಇದೆಯಾ? 30-40 ಜನ ಇದ್ರೆ ನಮಸ್ಕಾರ ಮಾಡಿ ಮಾಡಿ. ಅಲ್ಲಿ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗ್ಯಾರ, ಕರ್ಕೊಂಬಂದು ದೇವಸ್ಥಾನ ನಮಸ್ಕಾರ. ಸೀದಾಮಣಿ, ನಿಮ್ಗೆಲ್ಲಾದ್ರೂ ಡೆಸ್ಟಿನೇಷನ್ ಹೋಗ್ಬೇಕು ಅಂತ ಇದೆಯಾ? ನಾ ಎಲ್ಲ ನೋಡಿದ್ ಬಹಳ ಅದಾವ ರೀ. ನೋಡ್ಲಾರ್ದು ಸ್ವಲ್ಪ ಕೇದಾರ ಬದ್ರಿ ಗೌರಿ ನೋಡಿದ್ರ, ಹೌದಾ? ಎಷ್ಟು ಮೇಡಮ್ ನೀವು ಹೇಳಿ, ನಿಮ್ಗೆ ಎಷ್ಟು ವರ್ಷ ಮದುವೆ? 32 ವರ್ಷ. ನೀವು ಸ್ಟಾರ್ಟಿಂಗ್ ಗಲ್ಫಿಗೆ ಹೋಗಿದಾರಂತ ಹೌದಾ? ಹನಿಮೂನ್ಗೆ? ನೀವ್ ಬನ್ನಿ ಅಂತ. ಒಬ್ರು ಹೋಗಿ ಏನ್ ಮಾಡ್ತೀರಲ್ವಾ? ಇಷ್ಟರು ಕೂಡ ಒಂದಾರ ಎರಡು ಗಾಡಿ ಮಾಡ್ಕೋತೀವ್ರಿ, ಒಂದ್ ದಿವಸ ಎರಡು ದಿವಸ ಮಜಾ ಮಾಡಿ ಬರ್ತೀವಿ. ಅದಕ್ಕೇನಿಲ್ಲ, ಇಲ್ಲಿ ಹಾಸ್ಯ ಪರ ಇರ್ತಾರ್ರಿ ಕ್ಲಾಸ್. ಕ್ಲಾಸ್ನ ದಿನ ಬೆಳಗ್ಸಿ ನಿಮ್ಗೆ ಗಾರ್ಡನ್ ಕೂಡ್ತೀವಿ, ಎಲ್ಲ ಹಾಸ್ಯ ಮಾಡ್ತೀವಿ, ನಗ್ತೀವಿ, ಟೈಮ್ ಪಾಸ್ ಮಾಡ್ತೀವಿ. ನಮ್ಗೇನು ತೊಂದ್ರಲ್ಲ, ಇನ್ನು 5-7 ಗಾರ್ಡನ್ದಾಗ ಇರ್ತೀನಿ. ಹೊಸ ವರ್ಷ ಬಂದಾಗ ಇಷ್ಟು ಏನು ನಗ್ತೀವಿ, ಗೌರವಿನಿ ಬಂದಾಗ ಇಷ್ಟು ಕೂಡ ಜಾಸ್ತಿ ಮಾಡಿ ಹಾಡೋದು ನಗೋದು ಎಲ್ಲ ನಾವು ಫ್ರೀ ಹಾಡಾಡ್ತೀರಾ? ನನಗೆ ಎಲ್ಲರೂ ಕೂಡ ಹಾಡ್ತೀವಿ, ಒಬ್ಬಕ್ಕಿನ ಎಚ್ಚರವಿರಬೇಕು, ಎಚ್ಚರವಿರಬೇಕು, ಹುಚ್ಚನಾಗಿರಬೇಕು, ಜನರ ಕಣ್ಣಿನಲ್ಲಿ ಮನವು ಅಚ್ಚೊತ್ತಿದಂತಿರಬೇಕು, ಲಿಂಗದಲ್ಲಿ ಹೀನ ಗುಣವುಳ್ಳಾತ ಅವನೆಂತ ಶರಣ, ಅಚ್ಚ ಶರಣನ ನೋಡ ಅಖಂಡೇಶ್ವರ. ಸನಿ ಸರಿ ಇಲ್ಲ, ಸುಮ್ ಟ್ಯಾಂಪರ್ ಹಾಡಿಲ್ಲ, ಚೆನ್ನಾಗಿ ಹಾಡಿದ್ರಿ. ಈಗ ಇವ್ರು ನಮ್ಮ ಮೇಡಮ್ ಡ್ಯಾನ್ಸ್ ಮಾಡ್ತಾರೆ ಈಗ, ಮತ್ತೆ ಇವ್ರು ಡ್ಯಾನ್ಸ್ ಅಂತ ಹೇಳಿದ್ರು ಅಂಕಲ್. ಸೊ ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 20 ವರ್ಷ ಆಯ್ತಾ? ಇಮೇಜ್ ಮಾಡಲ್ಲಿ ಇದ್ದಾರೆ, ಕೋಲಿಜ್ ಬಂಡ್ಬಲ್ಲಿ ಇದ್ದಾರಾ? ಸೂಪರ್. ಎಲ್ಲಿ ಹುಬ್ಳಿಲಿ ಇದ್ದಾರಾ? ಹೌದಾ? ಸೊ 20 ವರ್ಷ ಆಯ್ತು ಮದುವೆಗೆ. ಮಕ್ಕಳು 4 ಜನ ಇದ್ದಾರಾ? ಎಲ್ಲಿದ್ದಾರೆ? ಒಬ್ಬರು ಇಲ್ಲ, ಹೋಗಿದ್ದಾರಾ? ಓಕೆ, ಸೂಪರ್. ಮೇಡಮ್ ನಿಮಗೆ? ಹೌದಾ? ಯಜಮಾನ್ರು? ಹೌದಾ? ಏನು ವ್ಯಾಪಾರ ಮಾಡ್ತಾರೆ? ಫ್ಯಾಕ್ಟ್ರಿ ಐತೆ. ಫ್ಯಾಕ್ಟ್ರಿ ಇದೆ. ಓ, ಸೂಪರ್ 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 ಸೂಪರ್. ಹಾಂ, ಬರ್ತೀನಿ ಬರ. ನಮಸ್ತೆ. ಅಲ್ಲ, ನೀವು ಮದುವೆ ಸ್ಟಾರ್ಟಿಂಗಿಗೆ ಹನುಮನಿಗೆ ಎಲ್ಲಿ ಹೋಗಿದ್ದೀರಾ? ಫ್ಯಾಕ್ಟ್ರಿ ಅವ್ರಿಗೆ ಮಾತ್ರ ಹೋಗಿರೋದಾ? ಮನೆಯಿಂದ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿಯಿಂದ ಮನೆ? ಹೌದಾ? ಈಗೆಲ್ಲ ನೋಡಿ ಬಂದ್ರ ರಾಮೇಶ್ವರ ಹೋಗಿ, ಆದಷ್ಟು ಬೇಗ ಹೋಗಿ ಅಲ್ವಾ? ಆದಷ್ಟು ಬೇಗ ಹೋಗಿ.
ಎಲ್ಲ ಹೋಗಿ ಬಂದ್ರು ಅಂತ ಅಲ್ಲಿ ಅಲ್ಲೂ ಕರೆದೇ ಕರೀತಾನೆ ದೇವ ಹೋಗಿ ಬನ್ನಿ. ಎಸ್ ಮೇಡಮ್ ನೀವು ಹೇಳಬೇಕು. 19 ಇಯರ್ಸ್ ಆಯ್ತಾ ಮದುವೆಗೆ? ಫಸ್ಟ್ ನಾನು ಅದಕ್ಕೆ ಏನು ಕೇಳಲಿಲ್ಲ, ಅದಕ್ಕೆ ನಾವಿಲ್ಲ ಲೋಕಲ್ ಹುಬ್ಳಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಅಷ್ಟು. ಓಕೆ ಸೂಪರ್. ಸೊ ಇಷ್ಟೊತ್ತು ಮಾತಾಡಿ ನಂಗೆ ಜೋರು ಹಸಿವೆ ಆಗ್ತಿದೆ. ಸೊ ನಮ್ಮನೆ ಅಡುಗೆಯಲ್ಲಿ ನೀವೇನು ಮಾಡ್ತಿದ್ದೀರಾ? ನಮ್ಮನೆ ಅಡುಗೆಯಲ್ಲಿ ನಮ್ಮ ಫೇವ್ರೇಟು ಇದು ಇತ್ತು, ಒಗ್ಗರಣೆ ಮಿರ್ಚಿ ನಮ್ಮ ಫೇಮಸ್. ನಿನ್ನೇನೋ ಆಗೈತೆ ಅಂದ್ರೆ ನಿನ್ನೆ ಮಾಡಿದ್ರು ಇವತ್ತು ಕರ್ಬೇವಿನ ಚಿತ್ರಾನ್ನ ಮಾಡ್ತೀವಿ. ಓ ಕರ್ಬೇವಿನ ಚಿತ್ರಾನ್ನ. ನಮ್ಮನೇಲಿ ಗಿಡ ಐತಿ, ತಾಜಾ ಕರ್ಬೇವು ಹಾಕಿ ಬಜಾರ್ದಲ್ಲಿ ತರಂಗಿಲ್ಲ, ಅಲ್ಲೇ ಮ್ಯಾನೇಜ್ ಮಾಡಿದ್ರು. ಕರ್ಬೇವು ತಂದು ಹಾಕಿ ಇವ್ರಿಗೆ ಒಂದೊಟ್ಟು ತಿನ್ಸಿ ಕಳಿಸ್ಬಿಡೋಣ. ಹೋಗ್ಲಿ ಅದ್ಲ ನೀವು ಕ್ವಾಲಿಟಿ ಪ್ಯಾಟಿ ಕರಿಮತ್ತಂದ್ರೆ ಜವಾರಿ ಜವಾರಿ ಐತ್ರಿ. ತಾಜಾ ಕರ್ಬೇವು ಗಿಡ ಮನ್ಯಾಗ ಬಂದ್ರೆ ಕರ್ಬೇವ ಅದಕ್ಕೆ ಪೌಡರ್ ಇಲ್ಲ, ಏನು ಮಿಸ್ಟೇಕ್ ಇಲ್ಲ, ಏನಿಲ್ಲ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಅಲ್ವಾ? ಓಕೆ ಅದೇನ್ ಸ್ಪೆಷಲ್ ಮಾಡ್ತಿದ್ದೀರಾ? ನಾವು ಇವತ್ತು ಹುಬ್ಳಿ ಸ್ಟೈಲ್ ಕರ್ಬೇವಿನ ಚಿತ್ರಾನ್ನ ಅಂತ. ಓ ಹುಬ್ಳಿಲಿ ಸ್ಪೆಷಲ್ ಆ ಕರ್ಬೇವಿನ ಚಿತ್ರಾನ್ನ? ಯಾಕಂದ್ರೆ ಕರ್ಬೇವು ಹೆಲ್ತ್ಗೆ ಕೂದಲು ಮತ್ತು ಕಣ್ಣು ಸ್ಕಿನ್ ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆದು. ಮೇಲೆ ಹಚ್ಕೊಳ್ಳೋದಕ್ಕಿಂತ ಹೊಟ್ಟೆ ಒಳಗೆ ಹೋದ್ರೆ ಇನ್ನು ಬ್ಲಡ್ ನೊಳಗ್ ಬೆರೆತ್ ಬಿಡುತ್ತೆ, ಇನ್ನು ಕೆಲಸ ಚಲೋ ಮಾಡ್ತೈತ್ರಿ, ಟೇಸ್ಟ್ ಚಲೋ ಇರ್ತೈತಿ. ಹಿಂಗಾಗಿ ನಾವು ಇವತ್ತು ನಮ್ ಹುಬ್ಳಿ ಸ್ಟೈಲ ಮಾಡಿದ್ರೆ ಈಜಿ. ಇದು ಮನೆಯಲ್ಲಿರೋ ಎಲ್ಲಾ ಪದಾರ್ಥ, ಇದು ಇದಕ್ಕೆ ಹಾಕೋ ಪದಾರ್ಥ ಎಲ್ಲ ಮನೆಗಿರೋದೇ, ತರೋದಿಲ್ಲ ಮಾಡೋದಿಲ್ಲ. ಇದಕ್ಕೆ 2 ಸ್ಪೂನು ಎಣ್ಣೆ ಹಾಕಿದ್ರಿ, ಎಣ್ಣೆ ಇದಕ್ಕೆ 2 ಸ್ಪೂನು ತುಪ್ಪ ಹಾಕಿ. ತುಪ್ಪ ಹಾಕಿದ್ರೆ ಏನಾಗುತ್ತೆ, ಮಕ್ಕಳಿಗೆ ತಿನ್ನಿಸಿದ್ರು ಒಳ್ಳೇದು, ಅನ್ನ ಮೆದುವಾಗಿ ಬರುತ್ತೆ, ಟೇಸ್ಟಿ ಕೊಡ್ತೈತಿ. ಇದು ಸ್ವಲ್ಪ ಕಾದ್ಮೇಲೆ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಂಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡು ಇದು ಮಾಡ್ಕೊಳ್ಳೋದು. ಇದರ ಬೇರೆ ಯಾವ್ದು ಆರ್ಗಾನಿಕ್ ರೆಸಿಪಿಗಳು ಮಾಡ್ತೀರಾ? ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ, ಕ್ಯಾರೆಟ್ ಚಿತ್ರಾನ್ನ, ಈ ಥರ ಎಲ್ಲ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಹಾ ಸ್ವಲ್ಪ ಜೀರಿಗೆ ಹಾಕೋದು, ಜೀರಿಗೆ ಸ್ವಲ್ಪ ಕರಿಬೇವು ಹಾಕೋದು, ಇದಕ್ಕೆ ಸ್ವಲ್ಪ ದ್ರಾಕ್ಷಿ. ದ್ರಾಕ್ಷಿಕ್ಕಿಂತ ಮೊದಲು ನೀವು ನಿಮ್ಮ ಬೆಂಗಳೂರು ಭಾಷೆಯಲ್ಲಿ ಕಡಲೆಕಾಯಿ ಅಂತೀವಿ, ನಾವು ಶೇಂಗಾ ಕಾಳು ಅಂತೀವಿ. ಶೇಂಗಾ ಕೆಂಪುಗ ಆಗ್ಬೇಕ್ರಿ. ಇದಕ್ಕೆ 4 ಬೆಳ್ಳುಳ್ಳಿನ ಕಲ್ಲಿಯಲ್ಲಿ ಜಜ್ಜಿ ಇಟ್ಕೊಂಡು 1-2 ಪಲಾವ್ ಎಲೆ. ನೀವೇನು ಮಾಡ್ತೀರಾ? ನಾವು ಸ್ವೀಟ್ ಆದರೂ ಕಡುಬು ಅಡುಗೆ ಮಾಡ್ತೀರಾ? ಬೇರೆ ಅಡುಗೆ ಒಂದ್ 4 ದ್ರಾಕ್ಷಿ ಹಾಕ್ಬೇಕ್ರಿ, ಒಣ ದ್ರಾಕ್ಷಿ, ಒಂದಿಷ್ಟು ಗೋಡಂಬಿ. ಇದು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಕರಿಬೇವು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನ ಇಲ್ಲ ರೀ ಹಸಿ ಶುಂಠಿ, ಯಾಕಂದ್ರೆ ಬೆಳ್ಳುಳ್ಳಿ ಯೂಸ್ ಮಾಡಿರ್ತೀವಲ್ಲ, ಯಾಕಂದ್ರೆ ಎಲ್ಲ ಕೂಡಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ, ಅದಕ್ಕೆ ಇದ್ರ ಹಾಕೋಬಹುದು. ಇದನ್ನೇನು ಮಾಡ್ಬೇಕ್ರಿ, ಇದ್ರ ಹಸಿ ವಾಸನೆ ಹೋಗೋವರೆಗೆ ಬಾಡಿಸ್ಕೋಬೇಕು, ಬಾಡಿಸ್ಕೊಂಡ್ರೆ ಅದ್ರದ್ದು ಟೇಸ್ಟ್ ಚಲೋ ಬರ್ತದೆ, ಸ್ಮೆಲ್ ಬರ್ತದೆ. ಓಕೆ ನೀವು ಯಾವ ಐಟಮ್ ಅಲ್ಲಿ ಸ್ಪೆಷಲ್? ನೀವು ಫಸ್ಟ್ ಚಪಾತಿ ರೊಟ್ಟಿ ಚಿಕ್ಕವರು ಚಪಾತಿ ರೊಟ್ಟಿ ಇದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದ್ರೆ ಏನೈತೆ ಇದ್ರದ್ದು ಕರಿಬೇವಿಂದು ಕಲರ್ ಫುಲ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇದು ಹಾಕೊಂಡ್ಮೇಲೆ ನಾವು ಹುಳಿಗೆ ಏನಾದರೂ ಹುಳಿ ಬೇಕಲ್ಲ, ಅದಕ್ಕೆ ನಾವು ಹುಣಸೆ ಹಣ್ಣು ಆದರೂ ಹಿಂಡ್ಬೋದು, ಇಲ್ಲಾಂದ್ರೆ ನಿಂಬೆ ಹಣ್ಣು ಆದರೂ ಹಿಂಡ್ಕೋಬೋದು. ಸೊ ಲಾಕ್ಡೌನ್ ಟೈಮಲ್ಲಿ ಮದುವೆಗೆ ಬಂದಿರಲ್ಲ, ಜಸ್ಟ್ ಯೂಟ್ಯೂಬ್ ನೋಡಿ ಎಲ್ಲ ಇಲ್ಲಿ ಹೊಸ ಐಟಮ್ಸ್ ಎಲ್ಲ ಮಾಡಿದ್ರೆ ಅಡ್ಜಸ್ಟ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಬಟ್ ಆ್ಯಕ್ಚುಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ನೋಡಿ ನೀವು, ಆಯ್ತು ಒಳ್ಳೇದಾಯ್ತು ಲಾಂಗ್ ಟೈಮ್ ಅಲ್ಲಿ ಮದುವೆ ಆಗಿದೆ. ಯಾಕೆ ಹೇಳಿ, ಲಾಕ್ಡೌನ್ ಟೈಮ್ ಮದುವೆ ಆದ್ಮೇಲೆ ಏನಿರುತ್ತೆ ಟೈಮು? ಮನೆಯಲ್ಲೇ ನಿಮ್ಮ ಯಜಮಾನ್ ಜೊತೆಗೆ ಏನಿರ್ತಾರೆ, ಮತ್ತೆ ಕೆಲ್ಸಕ್ಕೆ ಹೋಗೋದು, ಮತ್ತೆ ಒಂದು ಬ್ಯುಸಿ ಟೆನ್ಷನ್ ಯೋಚನೆ. ಸೊ ಎಂಜಾಯ್ ಮಾಡಿದ್ದೀರಾ?
ಇದಕ್ಕ ಹುಳಿ ಹಿಂಡಿರ್ತೀವಲ್ರಿ, ಅದಕ್ಕ ಹೊಂದ್ಕೊಳ್ಳುವಂಗ ಸ್ವೀಟ್ ಹಾಕ್ತೀವಿ. ಸಕ್ಕರೆ ಸಕ್ಕರೆ ಅಥವಾ ಬೆಲ್ಲ ಬೆಲ್ಲ ನಾ ಸಕ್ಕರೆ ಅಂದ್ರೆ ಯಾವ ಐಟಮ್ ಹುಳಿ ಹಾಕ್ತಿವಿ ಒಂಚೂರು ಸಕ್ಕರೆ ಬೆಲ್ಲ ಹಾಕ್ಲೇಬೇಕು ಅಂದ್ರೆ ಅದ್ರದ ಟೇಸ್ಟ್ ಕೊಡೋದು. ಅದಕ್ಕೆ ಏನು ಇದಕ್ಕಿನ್ನು ರೈಸ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಅಷ್ಟೇ. ಲಿಂಬೆಹಣ್ಣು ಹಿಂಡ್ಲಿಕ್ಕೆಲ್ಲ ಏನಿಲ್ಲ, ಹುಳಿ ಹಾಕಿನಲ್ಲಿ ಹುಣಸೆಹಣ್ಣು ಹುಳಿ ಹಾಕಿ ಹುಳಿ ಹಾಕಿ. ಇದು ಆಯ್ತು ರೀ, ಈಗ ಇದಕ್ಕೆ ಅನ್ನ ಹಾಕ. ಅನ್ನ ಅನ್ನ ಇದಕ್ಕೆ ನಮ್ಗೆ ಎಷ್ಟು ಇದಕ್ಕೆ ಹಿಡಿತೈತೆ ಅನ್ನ ಅಷ್ಟು ಹಾಕೋಬಹುದು. ಕರ್ಬೇವು ಸೊಪ್ಪು ಹಾಕ್ತೀವಲ್ವಾ, ಅದರ ಕೈ ಇರೋ ಫ್ಲೇವರ್ ಕೈ ಯಾಕೆ ಬರುತ್ತೆ ಅಂತಂದ್ರೆ ನಾವು ಅದನ್ನ ಸರಿಯಾಗಿ ಬಾಡಿಸ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ಕೈ ಬರುತ್ತೆ. ಫ್ರೈ ಮಾಡಿಲ್ಲ ಅಂದ್ರೆ ಫ್ರೈ ಮಾಡಲಿಲ್ಲ. ನೀವು ಎಣ್ಣೆ ಒಳಗೆ ಅದನ್ನ ಚಲೋತ್ನಾಗಿ ಹುರ್ಕೊಂಡ್ಬಿಟ್ರಿ ಅಂದ್ರೆ ಕೈ ಇದು ಬರಲ್ಲ. ಇದರಲ್ಲೇ ಕರ್ಬೇವಿನ ಚಟ್ನಿ ಮಾಡ್ತಾರೆ, ಅದು ಅಂಕರ್ ಇನ್ನೂ ಸೂಪರ್. ಅಲ್ಲ ಕರ್ಬೇವು ಚಟ್ನಿ ಪುಡಿನೂ ಮಾಡ್ತಾರೆ, ಪುಡಿ ಮಾಡ್ತಾರೆ. ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿ ಡ್ರೈ ಮಾಡಿ ಬೆಸ್ಟ್ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ನಮ್ಮ ಮಗ ಬೆಂಗ್ಳೂರಾಗ ಅದಾನಂದ್ರಿ, ನಾವು ಅವನಿಗೆ ಕರ್ಬೇವು ಅಲ್ಲಿ ನಿಮ್ ಬೆಂಗ್ಳೂರಲ್ಲಿ ಕರ್ಬೇವು ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹರಿದ್ ಬಿಟ್ಟು ನೆಳ್ಳಲ್ಲೇ ಒಣಗಿಸ್ತೀನಿ, ಒಣಗಿಸಿ ಪೌಡರ್ ಮಾಡಿ ಕಳಿಸ್ತೀನಿ. ನಿಂಬೆ ಹಣ್ಣಿನ ಅದು ಕರ್ಬೇವಿನ ಚಿತ್ರಾನ್ನ ರೆಡಿ ಆಗಿದೆ. ಥ್ಯಾಂಕ್ ಯು. ಟೇಸ್ಟ್ ನೋಡಿ ಹೇಗಿದೆ ಹೇಳಿ. ಚಲೋ ಇದ್ರೆ ಚಲೋ ಆಯ್ತು ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಯಾರು ಮಾಡಿದ್ರು ಈ ಮನೆ ಯಜಮಾನಿ? ಗೃಹಲಕ್ಷ್ಮಿ ಮಾಡಿದ್ರು. ಓನಾಗಿ ನಾನೇ ಕಂಡಿರ್ಬೇಕು. ಏನಾಗಿದೆ ಹೇಳುವಷ್ಟು ಏನೇನಿಲ್ಲ, ಅದಕ್ಕಿಂತ ಹೆಚ್ಚು ಸಕ್ಕದಾಗಿದೆ. ಅಂದ್ರೆ ಒಂದು ತುಪ್ಪದ ಫ್ಲೇವರ್, ಕರಿಬೇವು, ಕಡಲೆಕಾಯಿ, ಕರಿಬೇವು ಕಡಲೆಕಾಯಿ, ಮೂರು ಫ್ಲೇವರ್ ಇದೆ ಗೊತ್ತಾ, ಚಂದ ರೈಸಿಗೆ ಅಬ್ಸರ್ವ್ ಆಗಿ ತಿನ್ನುವಾಗ ಪ್ರತಿಯೊಂದು ಫ್ಲೇವರ್ದು. ಸೊ ತುಪ್ಪ ಹಾಕಿದಂತೂ ಎಣ್ಣೆ ಆಗಲಿಕ್ಕಿಂತ ನೀವು ಹೇಳಿದಂಗೆ ತುಪ್ಪ ಒಂದು ಸ್ಪೂನ್ ತುಪ್ಪನೇ ಜಾಸ್ತಿ ಯೂಸ್ ಮಾಡಿ. ಹೌದು, ಒಂದು ಟೇಸ್ಟ್, ಒಂಥರ ಟೇಸ್ಟ್ ಚಲೋ, ಒಂದು ಹೊಸ ಫ್ಲೇವರ್. ಈಗ ದಾಲ್ ಕಿಚಡಿ, ಆಮೇಲೆ ಪಾಲಕ್ ರೈಸು, ಸೊ ಅದ್ರ ಥರ ತುಪ್ಪ ಹಾಕಿದ್ರೆ ಇನ್ನು. ಎಸ್, ಅಮ್ಮ ಅದೇ ಹೇಳಿದ್ರು ಬ್ಯಾಚುಲರ್ಸ್ಗೆಲ್ಲ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಅಂತ. ಚಿತ್ರ ನೋಡಿ ಎಷ್ಟು ಇದು, ಒಗ್ಗರಣೆ ಹಾಕ್ತೀವಿ, ಲಿಂಬೆಣ್ಣು ಇಡ್ತೀವಿ, ರೈಸ್ ಮಿಕ್ಸ್ ಮಾಡ್ತೀವಿ, ಸೇಮ್ ಅದೇ ಕಾನ್ಸೆಪ್ಟು, ಕರ್ಬೇವನ್ನ ಗ್ರೈಂಡ್ ಮಾಡಿ ಹಾಕಿದ್ರೆ ಆಯ್ತು ಅಷ್ಟೇ. ನೀವು ತಾಯಿ ಮನೆಗೆ ಹೋಗ್ರಿ, ಅಮ್ಮ ನನಗೆ ಕರ್ಬೇವಿನ ಪೌಡರ್ ಮಾಡಿಕೊಟ್ಬಿಡೋಣ, ಚಿತ್ರಾನ್ನ ಮಾಡ್ಕೋತೀನಿ ಅಂತ ಹೇಳ್ರಿ, ಅವ್ರು ಮಾಡಿಕೊಟ್ಬಿಡ್ತಾರ, ಬಂದ ತಕ್ಷಣ ಒಂದು ಸ್ವಲ್ಪ ತುಪ್ಪ ಹಾಕೋದೈತೆ, ಒಗ್ಗರಣೆ ಕೊಡೋದು, ಮಾಡ್ಕೊಂಡು ತಿನ್ಬಿಡಿ, ತಾಯಿನ ತುಂಬ ನೆನೆಸ್ತೀವಿ. ಸೂಪರ್, ನನಗಂತೂ ಭಾಳ ಖುಷಿ ಆಯಿತು. ನಾನಂತ ಮನೆಗೆ ಹೋಗಿ ನಾಳೆಲ್ಲ ನಾಡ್ದು ಬೆಳಿಗ್ಗೆ ತಿಂದು ಇದೇ ತಿಂಡಿ ನನಗೆ ಮಾಡಿ ತಿಂದೆ. ಆ ಟೈಮ್ನಲ್ಲಿ ಈ ತಾಯಿನ ನೆನೆಸ್ಕೊಳ್ಳಿ 100%. ಓಕೆ, ನಮ್ಮ ಫ್ಯಾಮಿಲಿ ಜಂಕ್ಷನಲ್ಲಿ ಆಟಾಡಲಿಕ್ಕೆ ಮೂರು ಜನ ರೆಡಿ ಇದ್ದಾರೆ. ಸೊ ಆಡೋ ರೂಲ್ಸ್ ಹೇಳ್ತೀನಿ, ಸಿಂಪಲ್. ಇಲ್ಲಿ ಮೈದಾ ಇಟ್ಟಿದೆ, ಅದರೊಳಗೆ ಚಿಲ್ಲರೆ ಇದೆ. ಸೊ ಅದನ್ನ ನೀವು ಕೈಯಲ್ಲಿ ಟಚ್ ಮಾಡಿದೆ, ನಾಲ್ಗೆಯಲ್ಲಿ ಕಾಯಿನ್ಸ್ನ ಹೊರಗಡೆ ತೆಗೆದಿರಬೇಕು. 10 ಕಾಯಿನ್ಸ್ ಇದೆ, ಯಾರು 10 ಕಾಯಿನ್ಸ್ನ ಬೇಗ ತೆಗಿತಾರೆ ಅವರು ವಿನ್ನರ್. ಪ್ರೈಸ್ ಆಯ್ತು, ಆಯ್ತು, ಆಡ್ಸಾಡಬೇಕು. ಸೊ ಗೆದ್ದವ್ರಿಗೆ ಪ್ಯಾಂಪರ್ಸ್ ಕಡೆಯಿಂದ 10 ಸೆಟ್ ಪ್ಯಾಂಪರ್ಸ್ ಸೆಟ್ ಫ್ರೀ. ಓಕೆ, ರೆಡಿ? The time starts now. Madam, full bag. Oh, ಒಂದು ಬಂತು, ಎರಡು ಬಂತು, ಇಲ್ಲ ಒಂದು ಬಂತು, ಇಲ್ಲ ಎರಡು ಬಂತು. ಒಳಗೆ ಹಿಟ್ಟು ಮಿಕ್ಸನ್ ಆಗ್ತಿದೆ. ಮುಖ ಮುಚ್ಚಂಗಿಲ್ಲ, ಮುಖ ಮುಚ್ಚಂಗಿಲ್ಲ. ಇವರು ತಿಂದ್ರು ತಿಂದ್ರು ತಿಂದ್ರು, ಅರ್ಧ ಪ್ಲೇಟ್ ತಿಂದು ಬಿಟ್ರು. ನಂಗೆ ಹಿಂಗೆ ಈ ಮನೆ ನೀವು ತೋರಿಸ್, ನೀವು ತೋರಿಸ್ಲೇಬೇಕು, ಈ ಮಾಡ್ಲೇಬೇಕು. ಅವ್ರದ್ದು ಬಾಯಲ್ಲಿ ಇದೆ, ಫುಲ್ ಒಂದು ಕೆಜಿ ಇದೆ ಬಾಯಲ್ಲಿ. ಪ್ಲೀಸ್ ಪ್ಲೀಸ್, ಮಾತಾಡಿ ಮಾತಾಡಿ. ಮತ್ತೆ ಹೇಗಿದ್ದೀರಾ?
ಹೇಳಿ. ಮೂವರು ಯಜಮಾನ್ರ ಹೆಸರು ಹೇಳ್ಬೇಕು, ಮೂರು ಜನನೇ ಹೇಳ್ಬೇಕು. ಓಕೆ, ಸೊ ಎಲ್ಲರೂ ನಿಜವಾಗ್ಲೂ ಸ್ಪೋರ್ಟಿವ್ ಆಗಿ ತುಂಬ ಸಖತ್ತಾಗಿ ಆಡಿದ್ರಿ. ಯಾರು ಇಂಜರ್ ಇರಲ್ಲ, ನಾವು ಮಾಡಲ್ಲ ಆಗಲ್ಲ ಅಂತ ಸ್ಪೋರ್ಟಿವ್ ಆಗಿ ಮುಂದೆ ಬಂದು ಮಾಡಿದ್ರಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಬರಲಿ ಜೋರ ಚಪ್ಪಳೆ. ಸೊ ನೋಡುವ ಯಾರ್ಯಾರು ಎಷ್ಟೆಷ್ಟು ಕಾಯಿನ್ಸ್ನ ಕಲೆಕ್ಟ್ ಮಾಡಿದಾರೆ ಅಂತ. ಲಕ್ಷ್ಮಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಂದು ಎರಡು ಮೂರು ನಾಲ್ಕು ಐದು ಆರು. ವರ್ಷ ಮೇಡಮ್ ಒನ್ ನಿಜವಾಗ್ಲೂ ಅಕ್ಕಿಗೆ ಪ್ರೈಸ್ ಕೊಡ್ಬೇಕು. ಏನೇನಾಯ್ತು ಏನಾಯ್ತು ಪ್ಲೀಸ್ ಪ್ಲೀಸ್ ಆಡು. ಸರಿ ಗ ಮ ಪ ದ ನಿ ಸ ಸಾ ನೀವು ಮಾಡ್ಬೇಕು. ಈಗ ಒಂದು ಹೊಸ ಟಾಸ್ಕ್ ಕೊಡ್ತಿದ್ದೀನಿ. ನಮ್ಮ ಅನ್ಪೂರ್ಣಮ್ಮ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ಆ ಪರ್ಫಾರ್ಮೆನ್ಸ್ನ ನೀವು ಕರೆಕ್ಟಾಗಿ ನೋಡಿ ಅವ್ರೇನು ಮಾಡಿದ್ದಾರೆ ಅದನ್ನ ನೀವೆಲ್ಲರೂ ಮಾಡಬೇಕು. ಆಡಿಯನ್ಸ್ ಟಿ ವಿ ನೋಡೋರು ನೋಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದು ತಮಾಷೆನೇ ಅಲ್ಲ, ಇದು ದೇಶದಲ್ಲಿ ಮೋಸ್ಟ್ಲಿ ಇದು ಒಬ್ಬರಿಗೆ ಪ್ರಯತ್ನ ಮಾಡಿರೋದು. ಹಾಸ್ಯ ಪರಿವಾರದ ನಗೆ ಕೂಟದೊಳಗ ನಾವ್ ಎಲ್ಲರೂ ಕೂಡ ನಗಬೇಕಂತ, ಒಬ್ರಿಗೊಬ್ರು ನಗಬೇಕಂತ ಮಾಡ್ತೀವಿ ಇದನ್ನ. ಅದಕ್ಕೆ ಈಗ ಎಲ್ಲಾರು ಕೂಡ ಮಾಡ್ತಾರೋ ನಗತಾರೋ ನೋಡ್ ನೋಡ್ ನಗ್ತಾರೆ ಮಕ್ಕಳು ಬಿಡ್ತಿಲ್ಲ. ನಾ ಮಾತ್ರ ಸ್ವಲ್ಪ ಮಾಡ್ತೀನಿ, ಚಾಲು ಇದ್ರೆ ಹೇಳಿ. ಚೆನ್ನಾಗಿ ಮಾಡಿದ್ರಿ ನೋಡಿ, ಕರೆಕ್ಟ್ ನೋಡಿ. ಮತ್ತೆ ನೀವು ಅದು ಲಾಫಿಂಗ್ ಎಕ್ಸರ್ಸೈಸ್ ಮಾಡಲ್ವಾ, ನಿಂತೆಲ್ಲರು ಜೋರಾಗಿ ನಗೋದು ಅದ್ಮಾಡಿ 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 ಕರ್ನಾಟಕ ಅಷ್ಟಂತ ಇಷ್ಟು ಕೂಡ ನಾವು ಕನ್ನಡದಂತಿ ಕರ್ನಾಟಕ ಹಾಸ್ಯ ಮಾಡಿರಲಿ. ನಾವು ದಿನ ವ್ಯಾಯಾಮ ಮಾಡ್ತೀವಿ, ವ್ಯಾಯಾಮ ಮಾಡಿದ್ರೆ ಎಲ್ಲರೂ ಕೂಡ ನಗ್ತಿರ್ತೀವಿ. ನಾವು ಕನ್ನಡದ ಎದೆ ತಟ್ಟಿ ಹೇಳ್ತೀವಿ. ಒಂದು ಇನ್ನೊಂದು ಮಾಡ್ತೀವಿ ಶಿಖರಾಶ. ಹಾ ಇಷ್ಟ ಕೊಡು. ಬಲ್ಲೆ 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 ಬಲ್ಲೆ. ದಯವಿಟ್ಟು ನಿಮ್ಗೆಲ್ಲ ಕೈ ಮುಗಿತೀನಿ, ಮನೇಲಿ ಯಜಮಾನ್ರು ಒಬ್ರು ಇದ್ದಾಗ ಹಿಂಗೆಲ್ಲ ಮಾಡ್ಲಿಕ್ಕೆ ಕಾಫಿ ಕುಡಿದ ಅವ್ರು ಏನ್ ಮಾಡ್ಬೇಕು ಅಲ್ಲ, ಕಾಫಿನೂ ಕೊಡಂಗಿಲ್ಲ ಅವ್ರು ಮಾಡೋದಿಲ್ಲ. ನಾವ್ ಏನ್ ಮಾಡ್ತೀವಿ, ಮನೆಯಾಗ ಯಾರು ಬಟ್ಟೆ ಒಗೆಯೋದಿಲ್ಲ, ಬಟ್ಟೆ ಒಗಿಲ್ಲ ಅಂತೇಳಿ ಅಲ್ಲಿ ಒಗ್ಯಾಕ ಹಚ್ತೀವಿ. ಮನೆಯಾಗ ಯಾರು ಕುಟ್ಟುದಿಲ್ಲ ಬಿಸುದಿಲ್ಲ, ಕುಟ್ಟಾಕ ಬಿಸಾಕ ಹಚ್ತೀವಿ, ತಾಲಿಪಟ್ ಮಾಡಕ್ ಹಚ್ತೀವಿ, ಅದನ್ನ ತಿನ್ನಕ ಹಚ್ತೀವಿ. ಯಾಕಂದ್ರೆ ಮನೆಯಾಗ ಮಾಡೋದಿಲ್ಲ, ಇಲ್ಲಿ ವ್ಯಾಯಾಮ ಮಾಡಲ್ಲ ಅಂತ ಎಲ್ಲ ವ್ಯಾಯಾಮ ಕಲಿಸ್ತೀವಲ್ಲ ಅಲ್ಲೆಲ್ಲ ಕೂಡ ಮಾಡ್ತೀವಿ. ನಂಗೊಂದೆರಡು ಹೊಸ ವ್ಯಾಯಾಮ ಕಲಿಸಿ. ನಂಗೊಂದು ಏನು ತಾಲಿಪಟ್ ಮಾಡ್ತೀರಣ್ಣ? ತಾಲಿಪಟ್ ಈಗ ಮಾಡಿದಲ್ಲ, ಬಲ್ಲೆ 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 ಮತ್ತೆ ನರಸಿಂಹ ಹಾಸ್ಯ ಮಾಡ್ತೀನಿ. ನಮ್ಮ ನಗು ಸಂಬಂಧ ಎಲ್ಲ ಹಾಸ್ಯ ಇರ್ತಾವ ಎಲ್ಲ. ಇಲ್ಲ ನಾವು ಏನ್ ಮಾಡ್ತೀವಿ, ಇದು ಐತಿ, ಇದು ನರಸಿಂಹ ಹಾಸ್ಯ ಅಂದ್ರೆ ಎದುರಿಸುತ್ತೆ ಎದುರಿಸ್ತೀವಿ. ಹನುಮಂತ ಹಾಸ್ಯ ಆದ್ರೆ ಹನುಮಪ್ಪ ಏನ್ ಮಾಡ್ತಾನೆ ಎದುರಿಸಿ ಮುಂದೆ ಇರ್ತಾನೆ. ನಾವು ಏನ್ ಮಾಡ್ತೀವಿ, ಏ ಇದು ಹನುಮಂತ ಹಾಸ್ಯ ಶನಿವಾರ ಹಂಗ ದಿನ ಐದು ಹಾಸ್ಯ ಇರ್ತಾವ. ನಾವು ಏನು ಮನ್ಯಾಗ ಮಾಡಂಗ, ಅವ್ರಿಗೆ ಏನ್ ಗುರ್ತಿತ್ತು ಕೇಳು, ಯಾರು ಗುರ್ತಿತ್ತು ಕೇಳು. ಸೋಮವಾರ ಯಾವ್ದು ಮಾಡ್ತೀರ? ಸೋಮವಾರ ಅದು ಫಸ್ಟ್ ಎಲ್ಲರಿಗೂ ಶರಣು ಶರಣ ಆಗ್ತದೆ. ಫಸ್ಟ್ ಗಂಡ ಒಬ್ರಿಗೆ ಶರಣು ಶರಣ ಆರತಿ ಮಾಡ್ತೀವಿ. ಆಮೇಲೆ ಈಸ್ಟ್ ವೆಸ್ಟ್ ಅಂತೀವಿ. ಈಸ್ಟ್ ವೆಸ್ಟ್ ಇಷ್ಟ ನಮಸ್ಕಾರ, ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು, ಹಂಗೆ ಹಿಂಗೆ ಎಲ್ಲರಿಗೂ ಕೊಡ್ತೀವಿ. ಮಿರ್ಚಿ ತಿನ್ನು ಮಾಡ್ತೀವಿ, ಮೊಬೈಲ್ ಹಸೆ ಮಾಡ್ತೀವಿ. ಈಗ ಮೆಣಸಿನ್ಕಾಯಿ ಮಿರ್ಚಿ ಇದು ತಿನ್ನೋದಿಲ್ಲ. ಮಿರ್ಚಿ ಹಸೆ ಮಾಡ್ತೀವಿ.
ಮೂರ್ ಸಲ ಈ ಆಸೆ ನೀವು ಈ ಆಸೆ ನಿಮ್ಗೆ ಬಿಟ್ಟಿ ಈ ಆಸೆ ನಿಮ್ಗೆ ಬಿಟ್ಟು ಕಾಪಿ ಮಾಡ್ತೀವಿ ಸಂಡೆ ಕಮ್ಮಿ ಟ್ರೈನಿಗೆ ಹೋಗ್ಬಿಡ್ತೀವಿ ಯೂನಿವರ್ಸಿಟಿಗೆ ಇಷ್ಟು ನಿಂದಿರ್ತೀವಿ ಹೆಣ್ಮಕ್ಳು ಇಷ್ಟರು ಕೂಡ ಹಿಂಗೆ ಅಂದ್ರೆ ನಮ್ಗೆ ಇಷ್ಟು ಆಸೆ ನಗು ಇರ್ತಾವ ಅದಕ್ಕೆ ಒಬ್ರಿಗೊಬ್ರು ನಗಬೇಕಂತಂದು ಒಂದು ರೌಂಡ್ ಹಾಕ್ತೀವಿ ಆಮ್ಯಾಗ ಕಾಫಿ ಕುಡಿ ಮಾಡ್ತೀವಿ ಮೊದಲ ಸರ್ಕಲ್ ನಾವಿದು ಧಾರವಾಡ ಯೂನಿವರ್ಸಿಟಿ ಸಂಡೇಕ್ ಒಂದು ಏನು ಮಾಡ್ತೀವಿ ಟ್ರೈನ್ ಆಸೆ ಮಾಡ್ತೀವಿ ಎಲ್ಲರೂ ಹೆಣ್ಮಕ್ಳು ಅಲ್ಲಿ ಗ್ರೌಂಡ್ನಾಗ ರೌಂಡ್ ಹಾಕ್ತೀವಿ ಆಮ್ಯಾಗ ಕಾಫಿ ಕುಡಿತೀವಿ ಹಂಗೆ ಗ್ರೌಂಡ್ ಹಾಕೊಂಡ್ಬಂದ ಟೀ ತಂದೀವಿ ಮಿರ್ಚಿ ತಂದೀವಿ ಯಾರಿಗಾರು ಏನಾರು ಬೇಕಂತ ಒಬ್ರಿಗೊಬ್ರು ಹಿಂಗೆ ಅಣ್ಕೋತ ಹೋಗ್ತಾರೆ ಇಡ್ಲಿ ವಡ ಇಡ್ಲಿ ವಡ ಅಂತೀನಿ ನಾನಂತೂ ಏನು ಮಾಡಂಗೆ ನೋಡಪ್ಪ ಬಾಯ ಸಿಟಿ ಇಡ್ತೀನಿ ಟ್ರೈನ್ ಹೊಂಟ್ಬಿಡ್ತೀನಿ ನಾನು ನನ್ನಿಂದ ಎಲ್ಲರೂ ಬಂದ್ಬಿಡ್ತಾರೆ ಟ್ರೈನ್ ಡ್ರೈವರು ಅಮ್ಮಂದಷ್ಟು ಸಿಟಿ ಇವರೆಲ್ಲ ಮಾರ್ಕೊಂಡು ಬರ್ತಾರೆ ನೋಡಿ ಅವರು ಇವರೆಲ್ಲ ಹಾಂ ಪ್ಯಾಸೆಂಜರ್ಸ್ ಹೌದು ಅದಕ್ಕೆ ಮಾಡ್ತೀರಾ ಇಷ್ಟು ಕಡೆ ಮಾಡ್ತೀವಿ ಹಿಂಗೆ ಇಷ್ಟು ಕಡೆ ಅಂತ ಹಿಂಗೆ ನಾವು ಮ್ಯಾಪ್ ಪಟ ಬಿಟ್ಟು ಕಲ್ಪನಾ ಲೋಕ ನಮ್ಮ ಎಲ್ಲ ಮಾಡಿ ಮಾಡಿ ನಾನು ಹೊಸ ಗೊತ್ತಿಲ್ಲ ನೀವು ಮಾಡೋದು ನಾನು ಹೊಸ ಒಬ್ಳಿಗೆ ಬರ್ತಿದ್ದೀನಿ ನೀವು ಮಾಡಿ ಶುರು ಮಾಡಿ ಹಾರೋ ಗಾಳಿ ಪಟ ಇವೆಲ್ಲ ನಾವು ಆಸೆದ ಇಷ್ಟು ನಮ್ಮ ಜನ ಇಷ್ಟರು ಕೊಡೆ ಏನೈತಿ ಪಟ ಏನು ಅಂತ ಹೇಳ್ತೀವಿ ಮತ್ತೆ ದಿವಸ ಮತ್ತೆ ಮತ್ತೆ ಒಂದು ಮತ ಒಂದು ಮತ್ತೆ ಗೊತ್ತಿಲ್ಲ ನೋಡಿದ್ರೆ ಟೆನ್ಷನ್ ಆಗ್ಬಿಡ್ಬೇಕು ಏನು ಇವ್ರು ಏನ್ ಮಾಡ್ತಾವ್ರೆ ನಿಮ್ಮಂತಾರ ಹಾದೋಗೋರು ನೋಡಿ ನನ್ನ ನಗ್ತಾರ ಇವ್ರಲ್ಲ ಹೆಣ್ಮಕ್ಳು ಹೆಂಗ್ ಮಾಡ್ತಾರ ಅಂತ ರೋಡ್ ಮ್ಯಾಗ ಹಾದು ಕೇಳ್ತಾರ ಅವ್ರು ನೋಡ್ತಾರ ನೋಡ ನಮ್ಗೆ ಅದೇನೈತಿ ಒಂದ್ ದಿವಸಲ್ಲ ಆಡ್ತಾರ ರೂಢಿಯಾಗಿ ಭಾವಸ ಐತೆ ಯಾರು ನಮ್ಮನ್ನ ನೋಡೋರು ನೆಗೆ ಹಾಕಲ್ತಾರಲ್ಲ ಮನುಷ್ಯ ಆರೋಗ್ಯ ಇರ್ತೈತಿ ನಕ್ಕಂಗ ಆರೋಗ್ಯ ಇರ್ತೈತಿ ನಾಳೆ ನಕ್ಕರ ಏನ್ ಮಾಡ್ತೀನಿ ಡಾಕ್ಟರ್ ಕಡೆ ದೂರ ಅಂತಿ ನಗೋರು ಅದ್ ನಗ್ತೀವಿ ಮಾಡ್ತೀವಿ ಇಷ್ಟರು ಕೂಡ ಹಿಂಗೆ ಪರಿವಾರದಾಗ ಇಷ್ಟರು ಕೂಡ ದಿನ ಮಾಡ್ತೀವಿ ಸಾಮಾನ್ಯ ಎಷ್ಟು ಜನ ಇದ್ದೀರಲ್ರಿ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಡಾಕ್ಟರ್ ಸುಳಿಯಲ್ಲ ಅಕಸ್ಮಾತ್ ಸುಳಿತಾರೆ ಯಾಕೆ ಇದು ಪರಿವಾರ ಇದನ್ನ ನಗ್ತೀವಿ ಹಾಸ್ಯ ಮಾಡ್ತೀವಿ ದಿನ ಪಾದಿಂದ ಮಸ್ತಕರು ವ್ಯಾಯಾಮ ಮಾಡ್ತೀವಿ ಯಾರು ಬರಂಗಿಲ್ಲ ನಾವು ಬರಲ್ಲ ಹೇಳಿದ ಅವ್ರ ಪಾಪ ಪಾರ್ಕ್ ಅಲ್ಲಿ ಮತ್ತ ಪ್ರಾಣೇಶ್ ಏನ್ ಹೇಳ್ತಾನ ಏನ್ ಹೇಳ್ತಾನ ಹೆಣ್ಮಕ್ಳು ಜಾಸ್ತಿ ನಗ್ತಾರ ಜಾಸ್ತಿ ಖುಷಿ ಒಳಗೆ ಇರ್ತಾರ ಒಬ್ರಿಗೊಬ್ರು ತಮ್ಮ ಸಂಕಟ ಹೇಳ್ತಾರ ಅದಕ್ಕೆ ಹೆಣ್ಮಕ್ಳು ಆರಾಮ್ ಮೂರಸ್ತಾನ ಬಗ್ತಾರ ಗಂಡ್ಮಕ್ಳು ಗಂಡ್ಮಕ್ಳಿಗೆ ಟೆನ್ಷನ್ ಪ್ರೆಷರ್ ಏನ್ ಟೆನ್ಷನ್ ಮಾಡ್ಬೇಕು ಹಂಗ ನಗೋದು ಬಾಯಿ ಬಿಚ್ಚಿ ನಗಂಗಿಲ್ಲ ಅದಕ್ಕೆ ದೌಡ್ ಹೋಗ್ತಾರಂತ ಓಕೆ ಇಷ್ಟೊತ್ತು ನಮ್ಮ ಮಹಿಳಾ ಸಂಘದಿಂದ ಹಾಸ್ಯದ ವ್ಯಾಯಾಮ ಆಯ್ತು ಈಗ ನಗುವಿನ ವ್ಯಾಯಾಮ ಈಗ ಅವರು ಕಾಮಿಡಿ ಮಾಡ್ತಾರೆ ಒಂದೊಂದು ಜೋಕ್ಸ್ ಹೇಳ್ತಾರೆ ನೋಡುವ ಜೋಕ್ಸ್ ಹೆಂಗಿರುತ್ತೆ ಅಂತ ಅಮ್ಮ ಫಸ್ಟ್ ನೀವು ಒಂದು ಊರಾಗ ಇಬ್ರು ಗಂಡ ಹೆಂತಿದ್ದಾರೆ ಇದ್ದುಕೊಂಡು ದಿನ ಹೆಂತ ಏನು ತೊಂಬರ್ಲ ಏನು ಕೊಡಿಸ್ಲಿ ಅಂತೀನಂತ ಆಕೆ ಏನು ಬೇಡ ಏನು ಅಂತ ಹಂಗೆ ನೋಡಿ ಹಂಗೆ ಹೋಟೆಲ್ಗೆ ಹೋಗಿ ಊಟ ಮಾಡಿಬರೋನು ಬೇಜಾರಾಗೈತಿ ಹೋಟೆಲ್ಗೆ ಹೋಗಿ ಊಟ ಮಾಡಂತ ಇಬ್ರು ಕೂಡ ಗಂಡ ಹೆಂತಿ ಕೂಡಿ ಊಟ ಮಾಡೋಕೆ ಹೋದ್ರಂತ ನಿನಗೇನು ಬೆಳ್ಳಿ ಬೇಕಾ ಬಂಗಾರ ಬೇಕಾ ಏನು ಬೇಕಾ ಹೇಳಿ ನಿನಗೆ ಕೊಡಿಸ್ತೀನಿ ಸೀರೆ ಬೇಕಾದ್ರೆ ಚಲೋ ಸೀರೆ ಕೊಡ್ತಂದ ನನಗೆ ಏನೂ ಬೇಕಾಗಿಲ್ಲ ನೀ ಡೈವರ್ಸ್ ಕೊಟ್ಬಿಡಂತ ಇಬ್ರು ಗಂಡ ಹೆಂಡತಿದ್ರು ಗಂಡ ಊರ್ಗ ಗಂಡ ಹೆಂಡತಿ ಮನೇಲಿ ಇದ್ಲಂತ ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಹೆಂಡತಿ ಫೋನ್ ಮಾಡಿದ್ಲಂತ ಎಲ್ಲಿದ್ದೀರಿ ಏನ ಇಲ್ಲೇ ಹುಡುಗಿ ಹತ್ರ ಇದೀನಿ ಪರಿಶಾನ್ ಆಗ್ಬಿಟ್ಲಂತೆ ಯಾವ ಹುಡುಗಿ ಹತ್ರ ಇದ್ರಿ ನೀವು ಅಲ್ಲೇ ಯಾವ ಹುಡುಗಿ ಹತ್ರ ಅಂತೀಯಲ್ಲ ಊರ ಹೆಸರು ಹುಡುಗಿ ಅದು ಆ ಹುಡುಗಿಯಾಗ ಹುಡುಗಿ ಊರಾಗ ಅದೀನಿ ನಾನು ಅತ್ತಿ ಮನೆಗೆ ಅಳಿಯ ಹೋಗಿರ್ತಾನಂತ ಅತ್ತಿ ಕರುಗಡ್ಬು ಮಾಡಿ ತಿನ್ಸಿರ್ತಾಳ ತಿನ್ನಿಸಿದಾಗ ಇವನ್ ದಾರಿ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದ್ ಹೊಂದಿ ಬರ್ತೈತಿ ಅದ್ರೊಳಗ ವಿಂಕ್ ಅಂತ ಜಿಗಿತಾನ ಅವನು ವಿಂಕ್ ಅಂತ ಜಿಗ್ದಾಗ ಅದು ಕರಿಗಡ್ಬು ಅನ್ನೋದನ್ನ ಅನ್ಕೊಂಡ್ ಬಂದಿರ್ತಾನಲ್ಲ ಅದು ಮರ್ತು ಹೋಗ್ಬಿಟ್ಟಿರ್ತಿತ್ತು ಅವ್ನಿಗೆ ಈಗ ಹೆಂಡತಿಗೆ ಹೋಗಿ ನಿಮ್ಮ ಮಮ್ಮಿ ವಿಂಕ್ ಮಾಡಿದ್ರು ವಿಂಕ್ ಮಾಡ್ಕೊಡು ವಿಂಕ್ ಮಾಡ್ಕೊಡು ಅಂತ ಹೇಳ್ತಿರ್ತಾ ವಿಂಕ್ ಅಂದ್ರೆ ಏನ್ರಿ ನನ್ ಗೊತ್ತಿಲ್ಲ ಏನ್ ಮಾಡಿದ್ರೆ ಕರೆಕ್ಟ್ ಅಂಗ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಅವ್ನ್ ಮತ್ತೆ ವಿಂಕ್ ವಿಂಕ್ ಅಂತ ಕರಿಗಡ್ಬನ್ನ ಹೆಸರೇ ಮರ್ತು ಹೋಗ್ಬಿಟ್ಟಿರ್ತಾನ ಅದಕ್ಕೆ ನಾನು ವಿಂಕ್ ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ವಲ್ಲಿನಿ ಅಂತ ಹೆಂಡತಿಗೆ ಹೊಡಿತಾನ ಅವ್ನ್ ಬಾರ್ ಮೂಡಂಗೆ ಹೊಡೆದಾದ್ಮೇಲೆ ಬಾಜು ಮನೆ ಅಜ್ಜಿ ಬಂದು ಏನು ಕರಿಗಡ್ಬು ಬಡ್ದಂಗೆ ಹೊಡೆದಿಯಲ್ಲ ಕಾನೋಂಗೆ ಹೊಡೆದಿಯಲ್ಲ ಗೊತ್ತಾಗಲ್ಲ ನಿಂಗೆ ನಾ ಇದನ್ನ ಮಾಡ್ಕೊಡ ಅಂತ ಹೇಳಿದೆ ಅಜ್ಜಿ ಹೆಂಡತಿ ಮಾಡಿಕೊಳ್ಳಿಲ್ಲ ಅಂತ ಹೇಳ್ತಾನೆ ಆಯ್ತು.
ಉಳಿಯತ್ತಲ್ಲ ಬರಿತೀನಿ ಅಂದ್ರೆ ಹಿಂಗ ಇನ್ನೊಂದು ಹೇಳಿ ಇನ್ನೊಂದು ಹೇಳ್ತಾರ ಇವ್ರ ಒಂದು ಊರಾಗ ಇಬ್ರು ಗಂಡ ಹೆಂಡತಿ ಇದ್ದಾರಂತ ಗಂಡ ದಿನ ಹೆಂಡತಿ ಹೇಳ್ತಿದ್ನಂತ ಏನ ಬಟನ್ ನುಗ್ಗತಿ ಶರ್ಟಿನ ಬಟನ್ ಹಚ್ಕೊಡ ಏನ ಶರ್ಟಿನ ಬಟನ್ ಹಚ್ಕೊಡ ಹಚ್ಕೊಂಡು ದಿನ ಹಾಕೋಕೆ ಹ್ಞೂ ಹ್ಞೂ ಒಂದು ಒಂದೇ ಹಚ್ತಿದ್ಲ ಅಂತ ಕಡಿಗೆ ಗಂಡಿಗೆ ಸಿಟ್ಟು ಬಂದಂತ ಒಂದು ಹಚ್ಕೊಳ್ಳೋಕೆ ಶರ್ಟಿನ ಬಟನ್ ಸಾ ಬಡ ಬಡ ಎಲ್ಲ ಶರ್ಟ್ ತೊಗೊಂಡು ಕೈ ಹಾಕೊಂಡು ಹೊಂಟಂತ ರೀ 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 ಹೋಗ್ಬೇಡ ಬರಲಿ ಯಾಕೆ ನನ್ನ ಒಂದು ನಾಲ್ಕು ಲೋಕದ ಇದು ಹುಕ್ಕ ತೊಗೊಂಡ ಗಂಡ ಇರ್ತಾರ ಅವ್ರು ಗಂಡ ಇರ್ತಾಳಿ ಅಕ್ಕಿ ಒಳ ಹೊರಗಿರ್ತಾಳ ಅವ್ನ ರೂಮ್ ನಾಗ ಇರ್ತಾನ ರೀ ರೀ ಅಂತ ಏನ ಬಿಟ್ ನಾದ್ರಿ ಅಂತ ನನ್ಗ ಆಗಂಗಿಲ್ಲ ಅಂತ ನಾನ ನೈಟ್ ಒಂದು ಫ್ಯಾನ್ ಹಚ್ತೇನಿ ಹಾ ಓಕೆ ಓಕೆ ಅಂತ ಬಡ ಬಡ ಬಿಟ್ ನಾ ರೀ ರೀ ಅಂತ ಇಲ್ಲ ನತ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೇನಿ ಇವತ್ತಾಗಿ ರೀ ರಾತ್ರಿ ಎರಡು ಫ್ಯಾನ್ ಹಚ್ತೇನೆ ನಿಮ್ಗ ಹೋ ಓಕೆ ಓಕೆ ಅಂತ ಮಾಡಿ ಮಾಡಿ ಬಂದ ಬಂದ ಖುಷಪ್ಪ ಅಂತ ಹೇಳಿ ದೇವ್ರ ಸಸ್ಕು ಅಂತ ಕುಂದಿರ್ತಾನೆ ಮತ್ತೆ ಕುದಿರ್ತಾಳ ರೀ ರೀ ಅಂತ ಬಟ್ಟೆ ಎಲ್ಲ ತೆಗೆದು ಮಣಗಾಕ್ರಿ ಅಂತ ಇಲ್ಲಪ್ಪ ನನ್ಗೆ ಆಗಂಗಿಲ್ಲ ಸಾಕ್ ಸಾಕಾಗ್ಬಿಟ್ಟಿದ್ದಿ ಸುಸ್ತಾಗ್ಬಿಟ್ಟಿದ್ ನನಗಪ್ಪ ಅಂತ ಕೊಡಿಸ್ತೀನಿ ಹೋಗಿ ಮಾಡಿ ಎಲ್ಲ ಬಡ 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 ಮಾಡ್ತಾನ ಮಾಡಿ ಬಡ ಬಡ ಬ್ಯಾಗ್ ಹಾಕೊಂಡು ಹೋಗ್ತಾನೆ ರೀ ಎಲ್ಲ ಹೊಂಟಿರಿ ನಾನು ಇದಕ್ ಹೊಂಟೇನೆ ಬಾರಿಗೆ ಹೋಗ್ತೀನಿ ರೀ ಇವತ್ ಗಾಂಧೀಜಿ ಅಂತೀರಿ ಇವತ್ತ ಅನ್ನತ್ಲೆ ಕಟ್ಬಿಟ್ಟು ಆತಿಲ್ಲಪ್ಪ ಮನೆಗೆ ಹೋಗ್ತೀವಿ ಎಷ್ಟು ದಿನ ಆತು ಸೋ ನೈಸ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಖುಷಿ ಆಯ್ತು ನನಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇತ್ತು ನಿಮ್ಮಲ್ಲಿ ಸೊ ಇಷ್ಟು ಸ್ಪೋರ್ಟಿವ್ ಆಗಿ ತುಂಬ ರೇರ್ ಈ ಥರ ಅಲ್ವಾ ಮುಂದೆ ಬಂದು ಕಾಮಿಡಿ ಮಾಡೋದಾಗಲಿ ಒಂದು ಹಾಸ್ಯ ಮಾಡೋದಾಗಲಿ ಯಾರು ಬರೋಲ್ಲ ನಾಚ್ಕೋತಾರೆ ಎಲ್ಲರಿಗಂದ್ರೆ ಕಿಚನಲ್ಲಿ ಇರ್ತಾರೆ ರೂಮಲ್ಲಿ ಇರ್ತವೆ ಒಳಗಡೆ ಬರೋದಿಲ್ಲ ಅಂದರೆ ನಮ್ಮ ಖಾಲಿ ಮನೆ ಕೆಲಸ ಮಾಡಿಕೊಂಡವರು ಹಿಂದ್ಗಡೆ ಇರ್ತೀವಿ ಕ್ಯಾಮ್ರದ ಮುಂದೆ ಬರೋಲ್ಲ ಏನು ಮಾಡಲ್ಲ ಇಂಥವ್ರಿಗೆ ನೋಡಿ ಇವರೊಂದು ಬೆಸ್ಟ್ ಒಳ್ಳೆ ಎಕ್ಸಾಂಪಲ್ ಅದೆಲ್ಲ ಬಿಟ್ಟು ನಾವು ನಿಮ್ಮೆಲ್ಲರ ಥರ ಎಲ್ಲನೂ ಮಾಡ್ತೀವಿ ಕಾಮಿಡಿ ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಹಾಡಾಡ್ತೀವಿ ವ್ಯಾಯಾಮ ಮಾಡ್ತೀವಿ ಎಲ್ಲ ಮಾಡ್ತಿದ್ದು ಮುಂದೆ ಬಂದಿದ್ದೀರಾ ಸೊ ಸೂಪರ್ ನೀವು ಇನ್ನೂ ಟೈಮ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಓಕೆ ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆಲ್ಲರೂ ಉತ್ತರ ಕೊಡ್ತೀರಾ ಬಟ್ ಡೀಟೇಲಿಂಗ್ ಆಗಿರಬೇಕು ಉತ್ತರ ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ ಫಸ್ಟ್ ನೀವು ಹೇಳಿ ಹೆಚ್ಚು ಕಡಿಮೆ ಮನೇದು ಎಲ್ಲ ವಾತಾವರಣ ಎಲ್ಲ ತಾವು ಹೊಂದ್ಕೊಂಡು ಆದಷ್ಟು ಏನು ಮನೇದು ಜವಾಬ್ದಾರಿ ಎಲ್ಲ ತಾವು ನಡೆಸ್ಕೊಂಡು ಹೋಗ್ತಾರೆ ಅಂದ್ರೆ ಅದರಿಂದ ನಾವು ಫ್ರೀಡಮ್ ಆಗಿರ್ತೀವಿ ಸ್ವಲ್ಪ ವಜ್ಜೆ ಕಡಿಮೆ ಇರ್ತದೆ ಹಿಂಗಾಗಿ ಗೃಹಲಕ್ಷ್ಮಿ ಅಂತ ಫಸ್ಟ್ ದೊಡ್ಡ ಸೊಸೆ ನೀವು ಅವರು ಮದುವೆ ಆಗಿ ತುಂಬಾ ವರ್ಷದಿಂದ ಸಂಸಾರ ಮಾಡ್ತಿದಾರಲ್ಲ ಗಂಡ ಹೆಂಡತಿ ಜೀವನ ಮಧ್ಯೆ ಹೆಂಗಿರ್ಬೇಕು ಇಷ್ಟು ವರ್ಷ ಹೆಂಗ ಅವರು ದಾಟ್ಕೊಂಡು ಬಂದಿದಾರ ಅನ್ನೋದನ್ನ ನಾವು ಕಲ್ಕೊತೀವಿ ಮತ್ತೆ ನಮ್ಮದೇ ಎಲ್ಲ ಒಳ್ಳೆಯ ಫ್ರೆಂಡ್ಶಿಪ್ ಇದೆ ಕೆಲವೊಂದ್ಸಲ ನಮ್ದೆಲ್ಲ ಕೆಲಸ ಮಕ್ಕಳಿದ್ದಾಗ ಎಲ್ಲದಕ್ಕೂ ಇನ್ನೇನು ಇದನ್ನ ಮಾಡ್ತೀಯ ಅಂದ್ರೆ ಯಾವ್ದಕ್ಕೂ ಬೇಡ ಆಯ್ತು ಮಾಡಿ ಒಳ್ಳೇದಾಗ್ಲಿ ನಿಮ್ಗು ಆತರ ಮಾಡ್ಬಾರ್ದು ಹಿಂಗ ತಿಳಿಸಿ ಯಾರಿಗೂ ಸಿಕ್ ಮಾಡ್ಕೊಂಡು ಆಕ್ಚುಲಿ ಬಯಲ್ಲ ನಾರ್ಮಲ್ ಆಗಿ ನಕ್ಕೊಂತ ಖುಷಿ ಖುಷಿಯಾಗಿ ಹೇಳ್ತಾರೆ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಅವ್ರೆ ಮುಂದೆನೆ ಎದ್ದು ಅವ್ರ ಕಡೆ ಕೊಟ್ಬಿಡ್ತೀವಿ ನಮ್ದು ನಾವು ಕೆಲಸ ಮಾಡ್ಕೊತಿರ್ತೀವಿ ಅವ್ರಿಗೂ ಹಿಡಿತಾರೆ ಬಟ್ ನೀವು ಮಾತಾಡ್ತಾ ಮಾತಾಡ್ತಾ ಒಂಚೂರು ಎಮೋಷನಲ್ ಆದ್ರಿ ಹಿಂಗಿದೆ ಬಾಂಡಿಂಗ್ ನಮ್ದೆಲ್ಲ ಮಾವನ್ನು ಬಿಟ್ಕೊಡಕ್ ಆಗಲ್ಲ ಅತ್ತೆ ಅಕ್ಕನ್ನು ಬಿಟ್ಕೊಡಕ್ ಆಗಲ್ಲ ಯಜಮಾನ್ರು ಲೆಕ್ಕಕ್ಕೆ ಇಲ್ಲ ನೀವು ಲೆಕ್ಕಕ್ಕಿಲ್ಲ ನೀವು ಹೊರಟು ಬಿಡಿ ನೀವು ನೀವು ಹೊರಟು ಬಿಡಿ ಹೋಗಿ ನೀವು ನಿಮ್ಮ ಲೆಕ್ಕಕ್ಕೆ ತಗೊಂಡಿಲ್ಲ ಅವ್ರ ಒಂಚೂರು ಯಜಮಾನ್ ಹಾ ನೋಡಿ ಈಗ ಬಂದ್ರು ಈಗ ಒಂದು ಹೇಳ್ಬೇಕಲ್ವ ಲಾಸ್ಟ್ ಏನು ಹೇಳಿಲ್ಲ ಅಂತ ಆಗ್ಬಾರ್ದಲ್ವಾ ಹಾ ಮತ್ತೆ ನೀವು ಇದನ್ನ ತಲೆ ಇಟ್ಕೊಂಡು ಯಾವಾಗಾದ್ರು ನೆಕ್ಸ್ಟ್ ಬೈದ್ರೆ ಇವ್ರು ಬೈಯಲ್ವಾ ಲವ್ ಮಾತ್ರ ಮಾಡುದು ತುಂಬ ಮಾಡ್ದಲ್ಲ ಸೂಪರ್ ಓಕೆ ನೆಕ್ಸ್ಟು ಮೇಡಮ್ ನೀವು ಹೇಳಿ ಆಂಟಿ ಬಂದು ದೊಡ್ಡವ್ರ ಜೊತೆ ದೊಡ್ಡವ್ರ ತರ ಇದ್ದಾರೆ ಚಿಕ್ಕವ್ರ ಜೊತೆ ಚಿಕ್ಕವ್ರ ತರ ಇರ್ತಾರೆ ನಮ್ಗೆಲ್ಲ ಒಂಥರ ಫ್ರೆಂಡ್ ತರನೇ ಇರ್ತಾರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಬೈದ್ರೆ ಹೇಳಲ್ಲ ತಿಳಿಸಿ ಹೇಳ್ತಾರಲ್ಲ ಈ ತರ ಮತ್ತೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದರಿಂದ ಹೆಂಗ ಅದರಿಂದ ಸಾಲ್ವ್ ಮಾಡ್ಕೊಂಡು ಬರ್ಬೇಕಂತ ನಮ್ಗೆ ಸಪೋರ್ಟ್ ನೀರಿದ್ದಂಗೆ ನೀರಿದ್ದಂಗೆ ಅಂದ್ರೆ ಹಾಲಿಗೆ ಹಾಕಿದ್ರೆ ನಡೀತೈತಿ ಹಾಲ್ಕು ಹಾಲಿಗೆ ಹಾಕಿದ್ರೆ ನಡೀತಿ ಎಸ್ ನೀವು ಹೇಳಿ ಹೌದಾ ಇಷ್ಟ
ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಪ್ರೀತಿಯಿಂದ ಇರಬೇಕು, ಪ್ರೀತಿಯಿಂದ ಹೋಗ್ಬೇಕು, ಪ್ರೀತಿಯಿಂದ ಮಾತಾಡಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮಲ್ಲಿ ಒಂದಿನ ಒಬ್ರಿಗೊಬ್ರು ಕಾಣಲಿಲ್ಲ, ಗಾರ್ಡನ್ಗೆ ಬರಲಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ, ಏನು ತೊಂದರೆ ಇತ್ತು, ಊರಾಗದಿರೋ ಇಲ್ಲೋ, ಆರಾಮದಿರೋ ಇಲ್ಲೋ, ಎಲ್ಲರೂ ಹೊರಗೆ ಹೋಗಿರೋ ಏನಂತ ಒಬ್ರಿಗೊಬ್ರು ಕೇಳ್ಕೊಂಡು ಹೇಳ್ಕೊಂಡು ಮಾತಾಡ್ಕೊಂಡು ಫ್ರೀ ಆಗಿರ್ತೀವಿ. ನಾವು ಯಾರೂ ಇಲ್ಲ, ನಾವು ಅವ್ರ ತಾಯಿ ಮಕ್ಕಳಿಗಿಂತ ಜಾಸ್ತಿ. ಅಂದರೆ ನೀವು ಜೊತೆಗೆ ಸಂಜೆ ಕೂಡ್ಕೊಂಡು ಮನೆಯವ್ರ ವಿಚಾರ ಎಲ್ಲ ಡಿಸ್ಕಷನ್ ಮಾಡ್ತೀನಿ. ಅಯ್ಯೋ ನಮ್ಮ ಯಜಮಾನರು ಹಿಂಗೆ ಕಣ್ರಿ, ಅಯ್ಯೋ ನಮ್ಮ ಯಜಮಾನರು ಮಾತಾಡ್ತಾರೆ ಮಾತಾಡ್ತಾರೆ. ಹಾಂ ಹೌದು, ಹೌದು ನೀವು ಯಾಕೆ ಹೊಡಿತೀರಿ ನನ್ಗೆ? ಹಾಂ ಫೈನಾನ್ಸ್ ಇದೆಲ್ಲ ಅವ್ರದ್ದೇ, ಒಂದ್ ಪೈಸಾ ಬರ್ತಿಲ್ಲ, ಒಂದ್ ಏನಿಲ್ಲ, ಲಕ್ಷ ಎರಡು ಗಟ್ಲೆ ಮೂರ್ ಲಕ್ಷ ಗಟ್ಲೆ ನಮ್ ವ್ಯವಹಾರ ಇದೆ. ನಾನು ನಿಮ್ ಫ್ರೆಂಡ್ ಆಗ್ಲ ಹಿಂಗೆ ಫ್ರೆಂಡು ಮಗ ಅಂತ ನಿಮ್ ಜೋಡಿಸ್ ಚಂದ ಮಾತಾಡಕತ್ತೀನಿ ಅಲ್ಲ ಆನಂದ್ ಹಂಗಲ್ಲ, ಫೈನಾನ್ಸ್ ಅಂದ್ರಲ್ಲ ಫುಲ್ ಲಾಕರ್ ಅದಕ್ಕೂ ಜಮ ಆಗಿರ್ರಿ, ಯಾರ ಬಣ ಅಂತಾರ, ಮಕ್ಕಳು ಬಿಟ್ಟು ಅಣ್ಣತಮ್ಮರು ಬಿಟ್ಟು ತಾಯಿ ತಂದೆ ಬಿಟ್ಟು ಏನೈತಿ, ಎಲ್ಲಾರು ಕೂಡ ಬೆಳೆದಿರೋಣ, ಒಂದು ಸ್ವಾರ್ಥ ಇರುತ್ತೆ. ಓಕೆ ಸೂಪರ್, ಹಿಂಗೆ ಹಿಂಗೆ ಜೊತೆಗೆ ನಗ್ನಗ್ತ ಖುಷಿಯಾಗಿರಿ, ಯಾರ ಕಣ್ಣು ನಿಮ್ಮ ಟೀಮಿಗೆ ಬೀಳದಿರಲಿ. ಆಂಟಿ ಅಂತೂ ಭಾಳ ಫ್ರೆಂಡ್ಲಿ ಇದ್ದಾರ, ಎಷ್ಟು ಹಚ್ಕೊಂಡು ಮಾತಾಡ್ತಾರ, ಎಷ್ಟು ಮಗಳ ಥರ ಭಾಳ ಟ್ರೀಟ್ ಮಾಡ್ತಾರೆ. ಬಟ್ ಅಂತೂ ನನಗಂತೂ ಎಷ್ಟು ಇದು ಮಾಡಿ ಅಂಕಲ್ ಹಂಗದ, ಇಬ್ಬರು ಭಾಳ ಇದು ಮಾಡ್ತಾರೆ, ಭಾಳ ಫ್ರೆಂಡ್ಲಿ ಇದ್ದಾರೆ ಆಂಟಿ ಅಂತೂ. ಆಂಟಿ ತುಂಬ ಫ್ರೆಂಡ್ಲಿ, ಆಂಟಿ ಹತ್ರ ಕ್ಯಾಶ್ ಇದೆ ಅಂತ ತುಂಬ, ಆಂಟಿ ಫೈನಾನ್ಸ್ ಕೊಡ್ತಾರಂತೆ. ಅದೇ ಆಂಟಿ ಅದೇ ತಿಂಗಳು ಹತ್ರ ಬಂತು, ಮುಗಿತಾ ಬಂತು, ಒಂದು 80,000 EMI ಕಟ್ಟಲಿಕ್ಕೆ ಇತ್ತು. ನೀವು ತುಂಬ ನೀವು ಫ್ರೆಂಡ್ಲಿ ಅಂತ ಹೇಳಿದ್ರು. ನಾವು ಫೈನಾನ್ಸ್ ಯಾರು ಉಪಯೋಗ ಮಾಡ್ಕೊಳಂಗಿಲ್ಲ ಇವರು, ಅದಕ್ಕೆ ನಾನು ಕೇಳಿದ್ ನಾನು ಅಂತಂದ್ರೆ ಅದಕ್ಕೆ ಕೆಲವೊಂದು ಡೊನೇಟ್ ಇದ್ರ ಸಲಹೆ ಮಾಡ್ಕೊತಾರೆ. ಒಂದು ಡೊನೇಟ್ ಮಾಡಿ ಸ್ವಂತಕ್ಕೆ ಯಾರು ತಗೊಂಡು ಇದು ಮಾಡ್ಕೊಳಂಗಿಲ್ಲ. ಅದು ತಾಯಿ ಪ್ರೀತಿ, ತಾಯಿ ತನ, ತಾಯಿ ಅಂದ್ರೆ ಇದು ಈ ಮಾತು. ಸೂಪರ್. ಹಾ ಓಕೆ ಹಾಯ್ಸ್ ನೋಡಿ, ಇಷ್ಟು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಅವರು ನಿಮ್ಮ ಬಗ್ಗೆ ಇಷ್ಟು ಆ ಪ್ರೀತಿಯ ಮಾತಾಗಿರಲಿ, ಪ್ರತಿಯೊಂದು ವಿಷಯನ ಡೀಟೇಲಿಂಗ್ ಆಗಿ ಹೇಳಿದ್ರು. ಸೊ ನಿಮಗೆ ನೀವೇನು ಹೇಳ್ತೀರಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂಥ ತಂದೆ ತಾಯಿ ಅಕ್ಕತಂಗಿಯರನ್ನು ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿ. ನನಗೂ ಮೂರು ಜನ ಹೆಣ್ಮಕ್ಳು, ಮೂರು ಜನ ಅಕ್ಕತಂಗಿಯರು, ಮೂರು ಜನ ಅಣ್ಣ ತಮ್ಮರು, ಅವ್ರನ್ನೆಲ್ಲ ನಾವು ದೂರ ಬಿಟ್ಟು ಬಂದ್ಬಿಟ್ಟಿವಿ. ಇವರೇ ನಮಗೆಲ್ಲ. ನನಗೆ ಯಾವಾಗ ಪೂರ್ತಿ ನನಗೆ ಅರಿವಾಗಿದ್ದು ಅಂತಂದ್ರೆ ಲಾಕ್ಡೌನ್ ನನ್ನ ಮಕ್ಕಳು ಮದುವೆ ಆಗಿ, ನಮ್ಮ ರಿಲೇಷನ್ ಯಾರು ಇಲ್ಲ, ನನ್ನ ಗಂಡನ ಕಡೆ ರಿಲೇಷನ್ ಯಾರು ಇಲ್ಲ, ಬರಲ್ಲ ಯಾರು, ಬಂದಾಗ್ಬಿಟ್ಟು ಇವರೇ ಎಲ್ಲ ನಿಂತು, ಇವರೆಲ್ಲ ಬರಲ್ರಿ, ಇವರೇ ಎಲ್ಲ ನಿಂತು ನನ್ನ ಮಕ್ಕಳು ಮದುವೆ ಮಾಡ್ಯಾರ. ಹಿಂಗಾಗಿ ನನಗೇನಾಗೈತ್ರಿ, ನಾನು ಯಾರನ್ನೂ ಆಗಲಿಲ್ಲ, ನನ್ನ ಗಂಡ ಮನೆಯವ್ರನ್ನು ಆಗಲಿಲ್ಲ, ತವ್ರ ಮನೆಯವ್ರನ್ನು ಆಗಲಿಲ್ಲ, ಎಲ್ಲರೂ ನನಗಿಲ್ಲದಾರ ಅನ್ನೋ ಭಾವನೆ ನನಗೆ. ಹಿಂಗಾಗ್ಬಿಟ್ಟು ಅದೇನಂತ ಹಾಲು ಜೇನಂಗೆ ಬರ್ತು ನಾವು. ಸೂಪರ್ ಸೋನೆ. ಸೊ ಇವರೆಲ್ಲ ನಿಂತು ಮದುವೆ ಮಾಡಿರೋದು ಚಂದ ಮದುವೆ ಆಕ್ಚುಲಿ ನೋಡ್ರಿ, ಚೆನ್ನಾಗಿ ನನ್ನ ಮಕ್ಕಳ ಮದುವೆ ಲಾಕ್ಡೌನಾಗ ಆದಂಗೆ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿ. ಅದೇ ಅದಕ್ಕೆಲ್ಲ ಕಾರಣ ಇವರೆಲ್ಲ, ಇವರೆಲ್ಲ ಖಂಡಿತ. ಆದ್ರೆ ನನಗೆ ಸಪೋರ್ಟ್ ತಾಯಿ ತಂಗಿ ಅಣ್ಣ ತಮ್ಮ ಎಲ್ಲರ ಸಪೋರ್ಟ್ ನನಗೈತ್ರಿ. ಸೂಪರ್. ಅದು ರನಿಮನ್ಗೆ ಗೇಟ್ ವರ್ಗ ಮಾತ್ರ ಹೋಗಿರ. ಇನ್ನೊಂದು ವಿಷಯ, ಖುಷಿ ವಿಷಯ ಏನು ಹೇಳ್ರಿ, ಆದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಸಹಿತ ನಾವು ಎಲ್ಲಿಗೆ ಹೋದ್ರೂ ಜೊತೆಯಾಗಿ ಹೋಗ್ತೀವಿ, ಹೋದ್ರೆ ಅದಕ್ಕೆ ಸಪೋರ್ಟ್ ಇಬ್ಬರು ಸೊಸೆ ಅಂದ್ರು ಮಕ್ಕಳು ಹೋಗಿ ಬರ್ರಿ ಅಡ್ಡಾಡಿ ಬರ್ರಿ. ಸೂಪರ್. ಇವ್ರಿಗೆ ಪ್ರೈವಸಿ ಬೇಡ, ನಾನ್ ಪ್ರೈವಸಿ ಕಪಲ್. ಸೊ ನೋಡಿದಲ್ಲ ವೀಕ್ಷಕರು, ಒಂದು ಅದ್ಭುತ ಒಗ್ಗಟ್ಟು ಇರೋ ಫ್ಯಾಮಿಲಿ, ಅದಕ್ಕೆ ನೆಚ್ಚಾಗಿ ಒಬ್ರಿಗೊಬ್ರು ಸಪೋರ್ಟಿವ್ ಫ್ಯಾಮಿಲಿ. ಸೊ ನಾವು ನಿಮ್ಮನೆಗೆ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಟಿವಿ ಡಿಸ್ಪ್ಲೇಲಿ ಒಂದು ಕಳೆದು ನಂಬರ್ ಇದೆ, ಆ ನಂಬರ್ಗೆ ನಿಮ್ಮ ಫೋಟೋಸ್, ವೀಡಿಯೋಸ್, ಫ್ಯಾಮಿಲಿ ಕಳಿಸಿ. ಸೊ ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಅಂತ ಹೇಳ್ತೀವಿ, ಇದನ್ನು ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಟಾಟಾ ಬರಲ್ಲ ನಾನು, ಬಾಯ್ ಅಂತ ಮಾಡ್ತೀನಿ, ಬಾಯ್ ಬಾಯ್. ಓಕೆ, ಅಮ್ಮ ಹೇಳ್ತಿದ್ದಾರೆ ಮತ್ತೊಂದು ಸಲ ಊಟ ಮಾಡ್ಕೊಂಡು ಹೋಗಿ ಅಂತ. ಸೊ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ, ನೀವು ಮನೆ ಊಟ ಮಾಡ್ಕೊಂಡು ಮಲ್ಕೊಳ್ಳಿ, ನಾಳೆ ಮತ್ತೆ ಬರ್ತೀನಿ, ಮತ್ತೆ ನೋಡಿ. ಹಾಂ